ವಂದನೆಗಳು. ಮೊದಲು ನನ್ನ ಪರಿಚಯ. ಆಶಾ ಆರ್ವಿ ಸಹ ಶಿಕ್ಷಕಿ ಶ್ರೀ ಶಿವಕುಮಾರ ಸ್ವಾಮೀಜಿ ಹಿರಿಯ ಪ್ರಾಥಮಿಕ ಶಾಲೆ ಸಾಣೇಹಳ್ಳಿ ಹೊಸದುರ್ಗ ತಾಲೂಕು. ನನ್ನ ಪೂಜ್ಯ ಗುರುಗಳಾದ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರನ್ನು ಮನದಾಳದಲ್ಲಿ ಸ್ಮರಿಸುತ್ತಾ, ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು ನನ್ನ ಬಾಲ್ಯದ ಕೆಲವು ಸಿಹಿ ನೆನಪುಗಳನ್ನು ತಮ್ಮ ಜೊತೆಯಲ್ಲ ಹಂಚಿಕೊಂಡು ನಂತರ ಪಾಠವನ್ನು ಪ್ರಾರಂಭ ಮಾಡ್ತೀನಿ. ನಾನು ನಿಮ್ಮ ತರನೇ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ನಮ್ಮನೆಯಲ್ಲಿ ಒಂದು ಅಜ್ಜಿ ಇದ್ದರು. ಆ ಅಜ್ಜಿಯನ್ನು ನಾನು ಸಂಜೆ ಆಗೋದೇ ತಡ ಅಜ್ಜಿ ನನಗೆ ಕತೆ ಹೇಳು ಕತೆ ಹೇಳು ಕತೆ ಹೇಳು ಅಂತೇಳಿ ತುಂಬ ಬಿಡಿಸ್ತಾ ಇದ್ದೆ. ನಮ್ಮ ಅಜ್ಜಿ ಪ್ರತಿನಿತ್ಯ ಬೇಜಾರಿಲ್ಲದೆ ದಿನಕ್ಕೊಂದೊಂದು ಕತೆಗಳನ್ನು ನನಗೆ ಹೇಳ್ತಾ ಇದ್ರು. ಅವು ತಮ್ಮ ಜೀವನದಲ್ಲಿ ನಡೆದಿರುವ ನೈಜ ಘಟನೆಗಳೇನೋ ಎಂಬಂತೆ ಇರ್ತಿದ್ವು ಆ ಹೇಳ್ತಕ್ಕಂಥ ಕತೆಗಳು. ಹೀಗೆ ನಮ್ಮಜ್ಜಿ ನನಗೆ ಕತೆ ಹೇಳಿದ ನಾವು ಇವತ್ತಿಗೂ ಸಹ ನನ್ನ ಮನದಲ್ಲಿ ಅಚ್ಚಳಿಯದೆ ಉಳಿದಿದ್ದರು. ಹೀಗೆ ಎಲ್ಲರೂ ತಮ್ಮ ತಮ್ಮ ಬಾಲ್ಯಗಳಲ್ಲಿ ಅಜ್ಜಿಯರು ಇದ್ದ ಮನೆಗಳಲ್ಲಿ ಈ ರೀತಿಯಾಗಿ ಕೇಳುವುದು ಸಹಜ. ಹಾಗೇನೆ ಇಂದು ನಾನು ನಿಮಗೆ ಮಾಡುವಂತಹ ಪಾಠದಲ್ಲೂ ಸಹ ಅಜ್ಜಿ ಒಂದು ಕಥೆಯನ್ನ ಹೇಳ್ತಾರೆ. ಅದೇ ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಥಮ ಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಆ ಪಾಠದ ಲೇಖಕರ ಪರಿಚಯವನ್ನ ನಾವು ಮೊದಲು ಮಾಡಿಕೊಂಡು ನಂತರ ಪಾಠದ ವಿಶ್ಲೇಷಣೆಯ ಕಡೆ ಹೋಗೋಣ. ಆಯ್ತಾ ಮಕ್ಕಳೇ, ಫಸ್ಟ್ ನಾವು ಲೇಖಕರ ಪರಿಚಯವನ್ನ ಮಾಡಿಕೊಳ್ಳೋಣ. ಲೇಖಕರ ಪರಿಚಯ, ಡಾಕ್ಟರ್ ನಾರ್ಬರ್ ಡಿಸೋಜಾ ಅವರು 1937 ಜೂನ್ 6ರಂದು ಜನಿಸಿದ್ರು. ಇವರ ತಂದೆ ಎಫ್ ಪಿ ಡಿಸೋಜಾ, ತಾಯಿ ರೂಪಿನಾ ಡಿಸೋಜಾ. ಇವರನ್ನ ನಾವು ನಾ ಡಿಸೋಜಾ ಅವರು ಅಂತೇಳಿ ಕರಿತೀವಿ, ನಾರ್ಬರ್ ಡಿಸೋಜಾ ಅಂತ. ಇವರು ಇಲ್ಲಿಯವರೆಗೆ ಸುಮಾರು 37 ಕಾದಂಬರಿಗಳನ್ನು, 4 ನಾಟಕಗಳನ್ನು, 28 ಮಕ್ಕಳ ಕೃತಿಗಳನ್ನು, 106 ಕಥೆಗಳನ್ನು ಬರೆದಿದ್ದಾರೆ. ಇವರ ಕಾದಂಬರಿ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದಿವೆ. ಬಳುವಳಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ. ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾವಾಚನ ಮಾಡಿದ್ದರು. ಇವರ ಉಳುಗಡೆಯ ಊರಿಗೆ ಬಂದವರು ಕಿರು ಕಾದಂಬರಿಗೆ 2011ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಮುಂತಾದವುಗಳಿಂದ ಪುರಸ್ಕೃತರಾಗಿದ್ದಾರೆ. ಜನವರಿ 2014ರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು ಪುಟ್ಟಜ್ಜಿ ಪುಟ್ಟಜ್ಜಿ ಎಂಬ ಕಥೆಯನ್ನು ಬರೆದಿರ್ತಕ್ಕಂಥ ಲೇಖಕರು ಅವರೇ ಡಾಕ್ಟರ್ ನಾರ್ಬರ್ಟ್ ಡಿಸೋಜಾ. ಇವರ ಒಂದು ಪರಿಚಯವನ್ನು ನಾವು ಮಾಡ್ಕೊಂಡ್ವಿ ಮಕ್ಕಳೇ. ಈಗ ನಂತರ ನಾವು ಒಂದು ಪಾಠದ ಬೆಳವಣಿಗೆಯ ಕಡೆ ಹೋಗೋಣ. ಯಾವ ರೀತಿಯಾಗಿ ಅಜ್ಜಿ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಥೆಯನ್ನ ಹೇಳ್ತಾರೆ ಅನ್ನೋದನ್ನ ನಾವು ಈ ಪಾಠದಲ್ಲಿ ನೋಡೋಣ. ಗದ್ಯ ಭಾಗ 1, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ ಬಾಮಗ ಹೇಳ್ತೀನಿ ಒಳ್ಳೇದೊಂದು ಕಥೆಯ ಅಂತಾಳೆ ಪುಟ್ಟಜ್ಜಿ. ಕತೆ ಹೇಳುವುದರಲ್ಲಿ ನಮ್ಮ ಪುಟ್ಟಜ್ಜಿ ಯಾವಾಗಲೂ ಫಸ್ಟ್. ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಡ್ ಕತೆ, ಹೀಗೆ ತರಾವರಿ ಕತೆ ಹೇಳುತ್ತಾಳೆ ಪುಟ್ಟಜ್ಜಿ. ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ. ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿದ್ದಳು. ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳುತ್ತಿತ್ತು. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಅಂತ ಕೇಳಿದೆ.
ಬಾಮಗ ಹೇಳ್ತೀನಿ ಒಳ್ಳೆಯದೊಂದು ಕಥೆಯ ಅಂದಳು. ಅವಳ ಮನೆ ಜಗಲಿ ಹತ್ತಿ ಕಂಬಕ್ಕೆ ಹೊರಗೆ ಕೂತು ಅವಳ ಮುಖ ನೋಡಿದೆ. ಯಾವ ಕತೆ ಹೇಳಲಿ, ಯಾವುದಾದರೂ ಒಂದು ಹಾಡುಗತೆ ಹೇಳು ಅಂದೆ. ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದರೆ ಹಾಡುಗತೆ, ಅದರಲ್ಲಿ ಹಾಡೂ ಇರುತ್ತೆ ಕಥೆನೂ ಇರುತ್ತೆ. ಪುಟ್ಟಜ್ಜಿ ಗಂಟಲು ಸರಿಪಡಿಸಿಕೊಂಡಳು. ಹಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದಳು. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಕೊರೆದಿದೆ. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಅಕ್ಕಿ ಹಾಡು ಕೇಳಿದೆ, ಅಕ್ಕಿ ಹಾಡು ಕೇಳಿದೆ. ಇಂತಹ ಒಂದು ಸೊಗಸಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ. ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗುತ್ತಾ ಇತ್ತು. ಹಕ್ಕಿಗಳು ಹಾಡಿಕೊಂಡಿದ್ದವು. ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬಂದ. ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯೋ ಯೋಜನೆ ಮಾಡಿದ. ಒಂದು ಮನೆ ಕಟ್ಟಿದ, ಮನೆ ಮುಂದೆ ತೋಟ ಮಾಡಿದ. ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿ ಉಳಿದ. ಹಳ್ಳ ಹಳ್ಳದ ದಡದಲ್ಲಿ ಇವನ ಮನೆ. ಮನೆಯ ಹಿಂದೆಯೇ ಭಾರಿ ಕಾಡು. ಅಲ್ಲಿ ಹುಲಿ, ಚಿರತೆ, ಕಾಡುಕೋಣ, ಆನೆ ಎಂದೆಲ್ಲ ಕಾಡು ಪ್ರಾಣಿಗಳು. ಈ ಯುವಕನಿಗೆ ಯಾವುದೇ ಭೀತಿ ಇರಲಿಲ್ಲ. ಏಕೆಂದರೆ ಇವನು ಅವುಗಳ ಸುದ್ದಿಗೆ ಹೋಗುತ್ತಿರಲಿಲ್ಲ, ಅವು ಇವನ ಸುದ್ದಿಗೆ ಬರುತ್ತಿರಲಿಲ್ಲ. ಅವರವರ ಪಾಡಿಗೆ ಅವರೆಲ್ಲ ಸುಖವಾಗಿ ಇದ್ದರು. ಇವನ ಮನೆಯ ಹತ್ತಿರವೇ ಪ್ರಾಣಿ ಗಿಂಡಿ ಇದ್ದಿತು. ಅಲ್ಲಿಗೆ ಬಂದು ಪ್ರಾಣಿಗಳೆಲ್ಲ ನೀರು ಕುಡಿದು ಹೋಗುತ್ತಿದ್ದವು. ಒಂದು ದಿನ ಯುವಕ ಮನೆ ಜಗಲಿ ಮೇಲೆ ಕುಳಿತಿದ್ದಾನೆ. ಆಗ ಹೆದರಿ ಗಾಬರಿಯಾದ ಒಂದು ಜಿಂಕೆ ಅಂಗಳಕ್ಕೆ ಧಾವಿಸಿ ಬಂದಿತು. ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇತ್ತು. ಜಿಂಕೆಯ ಮೈ ನಡುಗುತ್ತಿತ್ತು. ಈ ಜಿಂಕೆ ಹೀಗೆ ಓಡಿ ಬರಲು ಒಂದು ಕಾರಣವಿತ್ತು. ಸಾಕು ಮಕ್ಕಳೇ, ಅಲ್ಲಿವರೆಗೂ ಗುರ್ತ್ ಮಾಡ್ಕೊಳ್ಳಿ. ಉಳಿದಿರೋದನ್ನ ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ಈಗ ಪಾಠದ ಒಂದು ವಿವರಣೆಯ ಕಡೆ ನಾವು ಹೋಗೋಣ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಗದ್ಯವನ್ನ ನಾರ್ಬರ್ ಡಿಸೋಜ ಅವರು ಬರೆದಿದ್ದಾರೆ. ಅದರ ಒಂದು ವಿಶ್ಲೇಷಣೆಯನ್ನು ನಾವು ಈಗ ನೋಡುವುದಾದರೆ, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ ಮಾಮಗ ಹೇಳ್ತೀನಿ ಒಂದೊಳ್ಳೆ ಕಥೆಯ ಅಂತ ಹೇಳ್ಬಿಟ್ಟು ಪುಟ್ಟಜ್ಜಿ ಮಕ್ಕಳನ್ನ ಕರೆದು ಕೂರಿಸ್ಕೊಳ್ತಾ ಇದ್ರಂತೆ. ಅಜ್ಜಿ ಅಜ್ಜಿ ನಮ್ಗೊಂದು ಕತೆ ಹೇಳ್ತೀಯ ಅಂತ ನಾವೇನಾದ್ರೂ ಕೇಳಿದಾಗ, ಅಜ್ಜಿ ಬನ್ನಿ ನಾನು ಹೇಳ್ತೀನಿ ಅಂತ ಹೇಗೆ ಕರೀತಾರ, ಹಾಗೆ ಪುಟ್ಟಜ್ಜಿ ಬಾ ಮಗ ನಾನು ಹೇಳ್ತೀನಿ ಅಂತ ಮಗುವನ್ನ ಕರೆದ್ಬಿಟ್ಟು ಕೂರಿಸ್ಕೊಳ್ಳಂತೆ. ಕತೆ ಹೇಳುವುದರಲ್ಲಿ ನಮ್ ಪುಟ್ಟಜ್ಜಿ ಫಸ್ಟ್. ಫಸ್ಟ್ ಅಂದ್ರೆ ಪ್ರಥಮ, ಮೊದಲಿಗ ಅಂತ ಹೇಳ್ಬಿಟ್ಟು. ದೊಡ್ಡ ಕತೆ ಪುಟ್ಟಜ್ಜಿ ಹೇಳ್ತಕ್ಕಂತ ಕತೆಗಳು ಮಕ್ಳೇ, ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಗೆ ಹಾಡ್ ಕತೆ ಮತ್ತೆ ತರಾವರಿ ಕತೆಗಳನ್ನ ಹೇಳ್ತಾ ಇದ್ರಂತೆ ಪುಟ್ಟಜ್ಜಿ. ಸಣ್ಣ ಕತೆಗಳನ್ನು ಹೇಳರಂತೆ, ದೊಡ್ಡ ಕತೆಗಳನ್ನ ಹೇಳರಂತೆ, ಮತ್ತೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂತ ಒಂದು ಪುಟಾಣಿ ಕತೆಗಳನ್ನ ಹೇಳರಂತೆ, ತಮಾಷೆ ಕತೆಗಳನ್ನ, ಜೋಕ್ಸ್ ಇರ್ತಕ್ಕಂತ ಕತೆಗಳನ್ನ ಹೇಳಿ ಮಕ್ಕಳನ್ನ ನಗ್ಸರಂತೆ, ಹಾಗೆ ಹಾಡ್ ಕತೆ ಮತ್ತೆ ತರಾವರಿ ಕತೆಗಳನ್ನ ಪುಟ್ಟಜ್ಜಿ ಹೇಳ್ತಾ ಇದ್ರಂತೆ. ಈಗ ಈ ಹಾಡ್ ಕತೆ ಅಂತ ಅಂದ್ರೆ ನಾವು ಅರ್ಥ ಏನ್ ಬರುತ್ತಪ್ಪ ಅಂದ್ರೆ ಹಾಡು ಸೇರಿರುವ ಒಂದು ಕತೆ. ಈ ನಾವು ಆ ಕಥೆಯನ್ನ ಕೇಳುವಾಗ ಕಥೆಯ ಜೊತೆಯ ಮಧ್ಯೆ ಮಧ್ಯೆ ಹಾಡುಗಳು ಬರುವಂತಹ ಕಥೆಯನ್ನ ನಾವು ಹಾಡು ಕತೆ ಅಂತ ಹೇಳ್ಬಿಟ್ಟು ಕರಿತೀವಿ. ನಂತರ ತರಾವರಿ ಕತೆ ಅಂದ್ರೆ ವಿಧ ವಿಧವಾದಂತಹ ಕತೆ ಹೇಳ್ತಾ ಇದ್ರಂತೆ ಪುಟ್ಟಜ್ಜಿ. ಅರ್ಥ ಆಯ್ತಾ? ಹಾಡು ಕತೆ ಮತ್ತೆ ತರಾವರಿ ಕತೆಗಳನ್ನ ನಮ್ ಪುಟ್ಟಜ್ಜಿ ಹೇಳ್ತಾ ಇದ್ರಂತೆ. ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ. ಆ ಮಗು ಹೇಳ್ತಾ ಇದೆ, ನಾನು ಪುಟ್ಟಜ್ಜಿಯ ಮನೆ ಕಡೆ ಹೋಗಿದ್ದೆ. ಹೋಗಿದ್ದಾಗ ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿದ್ದ.
ಹೊಂದಿದ್ದಳು. ಹೊರಗಡೆ ನಾವು ವರಾಂಡದಲ್ಲಿ ಕಟ್ಟೆಗಳನ್ನ ಮಾಡ್ತಿರ್ತೀವಿ ಕೂತ್ಕೊಳ್ಳಿಕ್ಕೆ. ಎಲ್ಲರ ಮನೆ ಹತ್ರನೂ ಇದಾವಲ್ವಾ ಮಕ್ಕಳೇ, ನೋಡಿದೀರಾ ಅಲ್ವಾ? ಅದನ್ನ ನಾವು ಜಗಲಿ ಅಂತೇಳಿ ಕರಿತೀವಿ. ಆ ಜಗಲಿ ಮೇಲೆ ಪುಟ್ಟಜ್ಜಿ ಕೂತಿದ್ರಂತೆ ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳುತ್ತಿತ್ತು. ಆ ಮಗು ಹೇಳ್ತಾ ಇದೆ, ಪುಟ್ಟಜ್ಜಿ ಇವತ್ತು ತುಂಬಾ ಸಂತೋಷವಾಗಿದ್ದಾರೆ, ಖುಷಿಯಾಗಿದ್ದಾರೆ ಅಂತ ಅವರ ಮುಖನೇ ಸಹ ಹೇಳ್ತಾ ಇತ್ತಂತೆ. ಆಗ ನಾನು ಕೇಳ್ತಾ ಇದ್ದೀನಿ, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಅಂತ ನಾನು ಕೇಳಿದೆ ಪುಟ್ಟಜ್ಜಿನ ಅಂತ ಆ ಮಗು ಹೇಳ್ತಾ ಇದೆ. ಆಗ ಪುಟ್ಟಜ್ಜಿ ಏನ್ ಮಾಡಿದ್ರಂತೆ, ಬಾ ಮಗ ಹೇಳ್ತೀನಿ ಒಂದೊಳ್ಳೆ ಕಥೆಯ ಅಂತ ಹೇಳ್ಬಿಟ್ಟು ಕರೆದ್ರಂತೆ ಆ ಮಗುವನ್ನ ಪುಟ್ಟಜ್ಜಿ ಕರೆದ್ರಂತೆ, ಬಾ ಮಗ ಹೇಳ್ತೀನಿ ಒಂದು ಪುಟ್ಟ ಕಥೆಯ ಅಂತ. ಆಗ ಅವಳ ಮನೆ ಜಗಲಿ ಹತ್ತಿ ಕಂಬಕ್ಕೆ ಹೊರಗಿ ಕೂತು ಅವಳ ಮುಖ ನೋಡಿದೆ. ಅಜ್ಜಿ ಕೂತಿದ್ರಲ್ಲ ಅಜ್ಜಿ ಪಕ್ಕನೆ ಸಹ ಮಗುನು ಹೋಗಿ ಆ ಜಗಲಿಯ ಮೇಲೆ ಕಂಬಕ್ಕೆ ಹೊರಗಿಕೊಂಡು ಕೂತ್ಕೊಳ್ತಂತೆ. ಕೂತ್ಕೊಂಡು ಅಜ್ಜಿ ಮಗುವನ್ನ ನೋಡಿದಾಗ ಅಜ್ಜಿ ಹೇಳ್ತಾರೆ, ಯಾವ ಕತೆ ಹೇಳಲಿ, ನಾನು ಯಾವ ಕತೆ ಹೇಳಿ ನಿಮಗೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಆಗ ಆ ಮಗು ಹೇಳ್ತಾ ಇದೆ, ಯಾವುದಾದರೂ ಒಂದು ಹಾಡ್ಗತೆ ಹೇಳು ಅಂತೆ. ಹಾಡ್ಗತೆ ಅಂದ್ರೆ ನಾವು ಅಂತ ಅವಾಗಲೇ ತಿಳ್ಕೊಂಡ ಹಾಗೆ ಹಾಡು ಇರುತ್ತೆ ಕಥೆನೂ ಇರುತ್ತೆ, ಅಂತಹ ಒಂದು ಕಥೆಯನ್ನ ನನಗೆ ಈ ದಿನ ಹೇಳು ಅಂತ ಹೇಳ್ಬಿಟ್ಟು ಪುಟ್ಟಜ್ಜಿಯನ್ನ ಕೇಳಿದ್ದರು. ಸರಿ, ಪುಟ್ಟಜ್ಜಿ ಗಂಟಲನ್ನ ಸರಿಪಡಿಸಿಕೊಂಡು ನಾವಂತೀವಲ್ಲ ಹಾಗೆ ಪುಟ್ಟಜ್ಜಿನೂ ಸಹ ತನ್ನ ಗಂಟಲನ್ನ ಸರಿಪಡಿಸಿಕೊಂಡು ಹಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಸುಯ್ಯಿ ಅಂತ ಒಂದು ತಂಪಾದ ಗಾಳಿ ಬೀಸಿದಾಗ ನಮ್ಗೆ ಹೇಗೆ ಒಂದು ಖುಷಿ ಆನಂದ ಸಿಗುತ್ತೋ ಹಾಗೆ ಅಜ್ಜಿ ಗಂಟಲನ್ನ ಸರಿ ಮಾಡ್ಕೊಂಡ್ಬಿಟ್ಟು ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಮೊದಲಿಗೆ ಹಾಡಿನಿಂದ ಶುರು ಮಾಡ್ತಾ ಇದ್ದಾರೆ. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ, ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ, ಹಳ್ಳ ಈ ರೀತಿಯಾಗಿ ಹರಿತಾ ಇದೆ. ಪುಟ್ಟದೊಂದು ಊರ ಹೊರಗೆ ಹಳ್ಳ ಹರಿದಿದೆ, ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಕೊರೆದಿದೆ, ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಕೊರೆದಿದೆ ಅಂದ್ರೆ ಕಾಪಾಡ್ತಾ ಇದೆ, ಊರ ಜನರ ಕೊರೆದಿದೆ ಕಾಪಾಡ್ತಾ ಇದೆ ಅನ್ನೋ ಅರ್ಥವನ್ನ ಕೊಡುತ್ತೆ ಮಕ್ಕಳು. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ, ಒಂದು ಸೌಂದರ್ಯವನ್ನ ತಂದುಕೊಟ್ಟಿದೆ, ಒಂದು ಖುಷಿಯನ್ನ ತಂದುಕೊಟ್ಟಿದೆ, ಒಂದು ಸಂತೋಷವನ್ನ ತಂದುಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿಗಳು ಆಡ್ತಾ ಇದ್ದಾವೆ. ಅಲ್ಲಿ ಒಂದು ಕಾಡಿದೆ, ಒಂದು ನದಿ ಹರಿತಾ ಇದೆ, ಒಂದು ಊರಿದೆ, ಇಲ್ಲೆಲ್ಲ ಊರಿದೆ, ಅಲ್ಲಿ ಒಂದು ಜನರ ಎಲ್ಲ ಜನಗಳಿದ್ದಾರೆ ಆ ಊರಲ್ಲಿ, ಹಸಿರು ಮರಗಳಿಂದ ಕೂಡಿದೆ, ಹಕ್ಕಿ ಪಕ್ಷಿಗಳೆಲ್ಲ ಹಾರಾಟವನ್ನ ಮಾಡ್ತಾ ಇದ್ದಾವೆ ಅಂತಹ ಒಂದು ಹಳ್ಳಿ. ಆ ಹಳ್ಳಿ ಊರಲ್ಲಿ ಒಂದು ಹಕ್ಕಿ ಹಾಡು ಕೇಳಿದೆ ಅಂತಕ್ಕಂತ ಒಂದು ಸೊಗಸಾದ ಹಾಡನ್ನ ಅಜ್ಜಿ ಹೇಳ್ಬಿಟ್ಟು ನಂತರ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಆ ಸ್ಥಳದಲ್ಲಿ ಅಷ್ಟು ಸುಂದರವಾದಂತಹ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನರೇ ಇರಲಿಲ್ಲ, ಅಷ್ಟೊಂದು ಸೌಂದರ್ಯವನ್ನ ಹೊಂದಿರ್ತಕ್ಕಂತ ಜಾಗ ಆದ್ರೂ ಅಲ್ಲಿ ಯಾವ ಜನನೂ ಸಹ ಇರಲಿಲ್ಲ. ಹಳ್ಳ ತಂಪಾಡಿತ ಅರಿದು ಹೋಗ್ತಾ ಇತ್ತು, ಹಕ್ಕಿಗಳು ತಂಪಾಡಿಕಾವು ಹಾಡಾಡ್ಕೊಂಡಿದ್ವು. ಹೀಗೆ ಒಂದು ದಿನ ಬಹಳ ದೂರದಿಂದ ಅಲ್ಲಿಗೆ ಒಬ್ಬ ಯುವಕ ಬಂದ, ನೋಡ್ಲಿಕ್ಕೆ ಈ ಊರು ಎಷ್ಟು ಸುಂದರವಾಗಿದೆ, ನದಿ ಹರಿತಾ ಇದೆ, ಮರಗಿಡಗಳಿಂದ ದಟ್ಟವಾದ ಮರಗಿಡಗಳನ್ನ ಕೂಡಿದೆ, ಹಕ್ಕಿ ಪಕ್ಷಿಗಳು ಹಾರಾಟವನ್ನ ಮಾಡ್ತಾ ಇದ್ದಾವೆ, ಅದ್ರ ಪಾಡಿಗಾದ್ರು ನದಿ ಹರಿತಾ ಇದೆ ತಾನು, ಆ ಇಷ್ಟು ಸುಂದರವಾದ ಜಾಗದಲ್ಲಿ ಯಾ ಜನನೇ ಇಲ್ವಲ್ಲ ಅಂತೇಳಿ ಆ ಯುವಕ ಅನ್ಕೊಂಡು ಬಂದು ನಂತರ ನಾನು ಇಲ್ಲೇ ಇರ್ಬೇಕು ಅಂತ ಯೋಚನೆಯನ್ನ ಮಾಡ್ದ. ನಾನು ಇಲ್ಲೇ ಒಂದು ಮನೆಯನ್ನ ಕಟ್ಟಿಕೊಂಡು ನನಗೆ ಬೇಕಾದ ಬೆಳೆಗಳನ್ನ ಬೆಳೆದುಕೊಂಡು ನನ್ನ ಜೀವನವನ್ನ ನಾನು ಈ ಜಾಗದಲ್ಲಿ ನಡೆಸಬೇಕು ಅಂದ್ಕೊಂಡ, ತೋಟವನ್ನ ಮಾಡಿದ. ಸರಿ, ಹಳ್ಳ ಹಳ್ಳದ ತಳದಲ್ಲಿ ಇವನ ಮನೆ, ಮನೆಯ ಹಿಂದೆಯೇ ಭಾರಿ ಕಾಡು, ದಟ್ಟವಾದಂತಹ ಕಾಡು. ಆ ಯುವಕನ ಮನೆಯ ಹಿಂದೆ ದಟ್ಟವಾದಂತಹ ಒಂದು ಕಾಡಿತ್ತು. ಅಲ್ಲಿ
ಕಾಡು ಅಂದ್ಮೇಲೆ ಕಾಡು ಪ್ರಾಣಿಗಳು ಇರ್ಲೇಬೇಕಲ್ವಾ ಮಕ್ಕಳೇ? ಹಾ ಹೌದು, ಹಾಗೆ ಅಲ್ಲಿ ಸಹ ಹುಲಿ, ಚಿರತೆ, ಕಾಡು ಕೋಣ, ಆನೆ ಇತ್ಯಾದಿ ಇಂತ ಮುಂತಾದ ಪ್ರಾಣಿಗಳೆಲ್ಲ ಆ ಕಾಡಿನ ತುಂಬಾ ಇದ್ವು. ಆದ್ರೆ ಆ ಯುವಕನಿಗೆ ಯಾವುದೇ ಒಂದು ಭೀತಿ ಇರ್ಲಿಲ್ಲ, ಒಂದು ಭಯ ಇರ್ಲಿಲ್ಲ, ಒಂದು ಹೆದರಿಕೆ ಇರ್ಲಿಲ್ಲ. ಇವನು ಸಹ ಆ ಕಾಡು ಪ್ರಾಣಿಗಳ ತಂಟಿಗೆ ಹೋಗ್ತಿರ್ಲಿಲ್ಲ, ಆ ಕಾಡು ಪ್ರಾಣಿಗಳು ಸಹ ಈ ಯುವಕನ ತಂಟಿಗೆ ಬರ್ತಾ ಇರ್ಲಿಲ್ಲ. ಹೀಗೆ ಎಲ್ಲ ಅನ್ಯೋನ್ಯವಾಗಿ ಒಂದು ಜೀವನವನ್ನ ಸಾಗಿಸ್ತಾ ಇದ್ರು. ನಂತರ ಈ ಯುವಕನ ಮನೆಯ ಹತ್ತಿರವೇ ಒಂದು ಪ್ರಾಣಿ ಗಿಂಡಿ ಇತ್ತು. ಪ್ರಾಣಿ ಗಿಂಡಿ ಅಂತ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಒಂದು ಕಿಂಡಿ. ಅಂತಹ ಒಂದು ಕಿಂಡಿ ಅನ್ನ ನಾವು ಪ್ರಾಣಿ ಗಿಂಡಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲೆಲ್ಲ ನೀರು ತುಂಬಿಕೊಂಡಿರ್ತಾವಲ್ಲ ಸ್ವಲ್ಪ ಸ್ವಲ್ಪ, ಅಂತವಕ್ಕೆ ಗುಂಡಿಗಳು ಅಂತ ಕರಿತೀವಿ ಅಲ್ವಾ ಮಕ್ಕಳೇ? ಅಂತಹ ಒಂದು ಗಿಂಡಿ ಅಥವಾ ಕಿಂಡಿ ಈ ಯುವಕನ ಮನೆಯ ಹಿಂಭಾಗದಲ್ಲಿತ್ತು. ಅಲ್ಲಿಗೆಲ್ಲ ಪ್ರಾಣಿಗಳು ಬರುತ್ತಿದ್ವು, ನೀರನ್ನ ಕುಡಿತಾ ಇದ್ವು, ತಂಪಡಿತಾವೋ ಅವು ಹೋಗ್ತಾ ಇದ್ವು. ಒಂದಿನ ಏನಾಗುತ್ತೆ, ಆ ಯುವಕ ತನ್ನ ಮನೆಯ ಜಗಲಿಯ ಮೇಲೆ ಕೂತಿರ್ತಾನೆ. ಅಲ್ಲಿಗೆ ಒಂದು ಜಿಂಕೆ ಓಡಿ ಬರುತ್ತೆ. ಆ ಜಿಂಕೆಯಲ್ಲಿ ಒಂದು ಗೆಜ್ಜೆ ಇರುತ್ತೆ, ಜಿಂಕೆಯ ಕೊರಳಲ್ಲಿ ಒಂದು ಗೆಜ್ಜೆ ಇರುತ್ತೆ. ಆ ಜಿಂಕೆಯ ಮೈಯೆಲ್ಲ ನಡುತ್ತಾ ಇದೆ, ಗಾಬರಿಯಿಂದ ಹೆದರ್ಕೊಂಡು ನಾವೇನಾದ್ರೂ ಹಾವು ಗೀವು ನೋಡಿದ್ರೆ ಹೆಂಗ್ ಹೆದರ್ತೀವೋ ಹಂಗೆ ಆ ಜಿಂಕೆ ಏನ್ ನೋಡ್ಕೊಂಡು ಹೆದರಿ ಬಂತು, ನಡುತ್ತಾ ಇದೆ ಮೈಯೆಲ್ಲ, ಓಡಿ ಬಂದು ಅವನ ಹತ್ತಿರ ಬರುತ್ತೆ, ಆ ಯುವಕನ ಹತ್ತಿರ ಬರುತ್ತೆ. ಆ ಬಂದದ್ದನ್ನ ನೋಡಿದ ಯುವಕ ಈ ರೀತಿಯಾಗಿ ಜಿಂಕೆ ಹೆದರಿ ಬರಲು ಏನೋ ಒಂದು ಕಾರಣ ಇರಬೇಕು ಅಂತ ತಿಳ್ಕೊಂಡಿರ್ತಾನೆ. ಆ ಕಾರಣ ಏನು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಇದಿಷ್ಟು ನಿಮ್ಮ ಪಾಠ, ಇಲ್ಲಿವರೆಗೂ ಟಿಕ್ ಮಾಡ್ಕೊಂಡಿರ್ರಿ, ಮುಂದಿನದನ್ನ ನೆಕ್ಸ್ಟ್ ತರಗತಿಗಳಲ್ಲಿ ನೋಡೋಣ. ಈಗ ನಾನು ಮಾಡಿರ್ತಕ್ಕಂಥ ಈ ಪಾಠದಲ್ಲಿ ನಿಮ್ಗೇನಾದ್ರೂ ಯಾವುದ್ರಲ್ಲಿ ಯಾವ ಪದಗಳ ಅರ್ಥದಲ್ಲಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಏನು ವಿಶ್ಲೇಷಣೆಯಲ್ಲಾಗಿರ್ಬೋದು, ಏನು ಅರ್ಥ ಆಗಿರಲ್ವೋ ಅದನ್ನ ಕೇಳ್ರಿ. ಯಾವಾಗ ಬೇಕಾದ್ರೂ ಫೋನ್ ಮಾಡಿ, ವಾಟ್ಸಪ್ ನಂಬರ್ ಇರುತ್ತೆ, ಫೋನ್ ಮಾಡಿ ಕೇಳಿ, ಹೇಳ್ತೀನಿ ಅರ್ಥ ಆಗದೆ ಇರೋದನ್ನ. ಇದನ್ನ ನೀವು ಇನ್ನೊಂದ್ಸಲ ಮನೆಗಳಲ್ಲಿ ಓದ್ಕೊಂಡ್ಬಿಟ್ಟು ಹೋಮ್ವರ್ಕಿಗೆ ಬರಿಬೇಕು ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ನಿಮ್ಗೇನ್ ಗೊತ್ತಾಗಲ್ವೋ ಅದನ್ನ ಕೇಳಿ, ಹೇಳ್ತೀನಿ. ಧನ್ಯವಾದಗಳು.